ಹಲೋ ಸ್ಟೂಡೆಂಟ್ಸ್ ಇವತ್ತು ನಾವು ಹತ್ತನೇ ತರಗತಿಯ ಘಟಕ ನಾಲ್ಕು ವೃತ್ತಗಳು ಇದರಲ್ಲಿರುವ ಪ್ರಮೇಯ ನಾಲ್ಕು ಪಾಯಿಂಟ್ ಎರಡನ್ನು ಕಲಿಯೋಣ ಹೇಳಿಕೆ ಎಕ್ಸಾಮ್ದಲ್ಲಿ ಕೊಟ್ಟಿರ್ತಾರೆ ಹೇಳಿಕೆ ನೋಡಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂದರೆ ವೃತ್ತ ವೃತ್ತವನ್ನು ನಾವು ಹೇಳಬೇಕು ವೃತ್ತದ ಒಂದು ಬಾಹ್ಯ ಬಿಂದು ಅಂದರೆ ವೃತ್ತದ ಹೊರಗೆ ಒಂದು ಬಿಂದುವನ್ನು ಗುರುತಿಸಬೇಕು ಅದರಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ನಾವು ಸಾಧಿಸಬೇಕು ಅಂದರೆ ಆ ಪಾಯಿಂಟ್ ಹೊರ ಪಾಯಿಂಟ್ ಇಂದ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಎರಡೂ ಸಮವಾಗಿವೆ ಎಂದು ಸಾಧಿಸಬೇಕು ನಾನೀಗ ವೃತ್ತವನ್ನು ಎಳೆದಿದ್ದೇನೆ ಅಂದಾಜಾಗಿ ಇದರ ಅಳತೆ ತ್ರಿಜ್ಯ ನೋಡಿ ಟೂ ಸೆಂಟಿಮೀಟರ್ ಆಗಿದೆ ಒಂದು ಬಾಹ್ಯ ಬಿಂದುವನ್ನು ಗುರುತಿಸಿದ್ದೇನೆ ಇದು ಕೇಂದ್ರದಿಂದ ಆರು ಸೆಂಟಿಮೀಟರ್ ದೂರ ಆಗಿದೆ ಈ ಬಿಂದು ಪಿ ಆಗಿರಲಿ ಇದು ಓ ವೃತ್ತ ಕೇಂದ್ರ ಓ ಪಿ ಬಾಹ್ಯ ಬಿಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಅಂದರೆ ಪಿ ಬಿಂದುವಿನಿಂದ ನಾವು ಎರಡು ಸ್ಪರ್ಶಕಗಳನ್ನೇ ಎಳಿಬೇಕು ಇಲ್ಲಿ ರಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂದಾಜಾಗಿ ನಾವು ನೀವು ಪಾಯಿಂಟ್ ಪಿಯಿಂದ ಈ ರೀತಿ ವೃತ್ತಕ್ಕೆ ಟಚ್ ಆಗಬೇಕು ಒಳಗೂ ಬರಬಾರ್ದು ಹೊರಗೂ ಹೋಗಬಾರ್ದು ಪಾಯಿಂಟಿಂದ ಟಚ್ ಆಗುವ ಹಾಗೆ ನೀವು ಕೇರ್ಫುಲ್ ಆಗಿ ಸ್ಪರ್ಶಕ ಎಳೆಯಿರಿ ಓಕೆ ಇಲ್ಲೊಂದು ಎರಡು ಸ್ಪರ್ಶಕಗಳು ಇದು ಸ್ಪರ್ಶ ಬಿಂದು ಇಲ್ಲಿ ಎ ಆಗಿರಲಿ ಇದು ಬಿ ಆಗಿರಲಿ ಚಿತ್ರದ ಪ್ರಕಾರ ದತ್ತಾಂಶಗಳನ್ನು ಬರೆಯಿರಿ ದತ್ತ ಓ ಏನಿದೆ ಇಲ್ಲಿ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು ಹೌದಲ್ವಾ ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು ಅದೇ ರೀತಿ ಎ ಪಿ ಬಿ ಪಿ ಎರಡು ಸ್ಪರ್ಶಕಗಳು ಎಪಿ ಮತ್ತು ಬಿಪಿ ಎರಡು ಸ್ಪರ್ಶಕಗಳು ನೆಕ್ಸ್ಟ್ ಸ್ಟೆಪ್ ಸಾಧನೀಯ ಇಲ್ಲಿ ನಾವು ಏನನ್ನು ಸಾಧಿಸಬೇಕು ಮಕ್ಕಳೇ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂದರೆ ಈಕ್ವಲ್ ಇದೆ ಅಂದರೆ ಸಾಧಿಸಬೇಕು ಏನು ಸ್ಪರ್ಶಕಗಳು ಈಕ್ವಲ್ ಇವೆ ಅಂತ ಸಾಧಿಸಬೇಕು ಸ್ಪರ್ಶಕಗಳು ಯಾವ್ಯಾವು ಎಪಿ ಮತ್ತು ಬಿ ಪಿ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ನೆಕ್ಸ್ಟ್ ಅಂತ ರಚನೆ ಇಲ್ಲಿ ಚಿಕ್ಕ ರಚನೆ ಆಗಿದೆ ಅಂದರೆ ನೋಡಿ ಓ ಎ ಸೇರಿಸಿ ಓ ಬಿ ಸೇರಿಸಿ ಓಪಿ ಸೇರಿಸಿ ಸಿಂಪಲ್ ಓ ಎ ಮತ್ತು ಓಪಿ ಸೇರಿಸಿ ಕೇರ್ಫುಲ್ಲಾಗಿ ಜಾಯಿನ್ ಮಾಡಿ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯವನ್ನು ಎಳಿಬೇಕು ನೆಕ್ಸ್ಟ್ ಅಂತ ಸಾಧನೆ ಇಲ್ಲಿ ತ್ರಿಭುಜ ಒ ಎ ಪಿ ಒ ಬಿ ಪಿಗಳಲ್ಲಿ ತ್ರಿಭುಜ ಒ ಎ ಪಿ ಮತ್ತು ಓ ಬಿ ಪಿಗಳಲ್ಲಿ ಕೋನ ಒ ಎ ಪಿ ಈಸ್ ಈಕ್ವಲ್ ಟು ಕೋನ ಒ ಬಿ ಪಿ ಸೇಮ್ ಅದೇ ರೀತಿ ಬರಿಬೇಕು ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ನೋಡಿ ಪಿ ಒ ಬಿ ಪಿ ಇವೆರಡು ಸಮ ಇದು ತೊಂಬತ್ತು ಡಿಗ್ರಿಗೆ ಸಮವಾಗಿದೆ ಏಕೆಂದರೆ ಕಾರಣ ನಾವು ಬರೀಬೇಕು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಇಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕ ನಡುವಿನ ಕೋನ ಅಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಇಲ್ಲಿ ತೊಂಬತ್ತು ಡಿಗ್ರಿ ಆಗಿರುತ್ತದೆ ನೆಕ್ಸ್ಟ್ ಓ ಎ ಇಸ್ ಈಕ್ವಲ್ ಟು ಓ ಬಿ ಓ ಎ ಇಸ್ ಈಕ್ವಲ್ ಟು ಓ ಬಿ ಏಕೆಂದರೆ ಇವೆರಡು ತ್ರಿಜ್ಯಗಳು ಒಂದೇ ವೃತ್ತದ ತ್ರಿಜ್ಯಗಳು ಕಾರಣ ಒಂದೇ ವೃತ್ತದ ತ್ರಿಜ್ಯಗಳು ಸಮ ನೆಕ್ಸ್ಟ್ ಒ ಪಿ ಈಸ್ ಈಕ್ವಲ್ ಟು ಒ ಪಿ ಯಾಕೆಂದರೆ ಒ ಎ ಪಿ ಮತ್ತು ಒ ಬಿ ಪಿ ಎರಡೂ ತ್ರಿಭುಜಗಳಲ್ಲಿ ನೋಡಿ ಒ ಪಿ ಬಾಹು ಸಾಮಾನ್ಯ ಬಾಹು ಆಗಿದೆ ಆ ಎರಡೂ ತ್ರಿಭುಜಗಳಿಗೂ ಬಂದಿದೆ ಸೊ ಒ ಪಿ ಇಸ್ ಈಕ್ವಲ್ ಟು ಒ ಪಿ ಯಾಕೆಂದರೆ ಸಾಮಾನ್ಯ ಬಾಹು ಇಲ್ಲಿ ಗಮನಿಸಿ ಒ ಎ ಪಿ ಮತ್ತು ಎರಡೂ ತ್ರಿಭುಜಗಳಲ್ಲಿ ಮೂರು ಅಂಶಗಳು ಸಮವಾಗಿವೆ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದೆ ಬಾಹು ಸಮನಾಗಿದೆ ಇನ್ನೊಂದು ಸಾಮಾನ್ಯ ಬಾಹು ಆಗಿದೆ ಇನ್ನೊಂದು ಬಾಹು ನೋಡಿ ಅಂದರೆ ಈ ಎರಡು ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳು ಕೋನ ಸೇಮ್ ಇದೆ ಬಾಹು ಕೂಡ ಎರಡು ಬಾಹು ಕೂಡ ಸೇಮ್ ಇದೆ ಮೂರು ಅಂಶಗಳು ಸಮವಾಗಿದ್ದರೆ ಎರಡು ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳು ಎಂದು ಹೇಳಬಹುದು ಆದ್ದರಿಂದ ತ್ರಿಭುಜ ಓ ಎ ಪಿ ಸರ್ವ ಸಮ ತ್ರಿಭುಜ ಓ ಬಿ ಪಿ ತ್ರಿಭುಜಗಳು ಸರ್ವ ಸಮವಾದರೆ ಇನ್ನೊಂದು ಬಾಹು ಗಮನಿಸಿ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಹೌದಲ್ವಾ ಮಕ್ಕಳೇ ಈ ಎರಡು ಬಾಹುಗಳು ಸಮ ಮತ್ತು ಈ ಬಾಹು ಸಾಮಾನ್ಯ ಬಾಹು ಆಗಿರುತ್ತದೆ ಇನ್ನೊಂದು ಮೂರನೇ ಬಾಹು ಎ ಪಿ ಮತ್ತು ಬಿ ಪಿ ಇವೆರಡು ಸ್ಪರ್ಶಕಗಳು ಇವೆರಡೂ ಸ್ಪರ್ಶಕಗಳು ಕೂಡ ಸಮವಾಗಿರುತ್ತವೆ ನೋಡಿ ಇದು ನಮ್ಮದು ಸಾಧನೆಯಲ್ಲಿ ನಾವು ಬರೆದಿದ್ದೀವಿ ಸೊ ಪ್ರಮೇಯ ಸಾಧಿಸಿದೆ ಸೊ ವಿದ್ಯಾರ್ಥಿಗಳೇ ಈ ಪ್ರಮೇಯವನ್ನು ಐದು ಬಾರಿ ಪ್ರಾಕ್ಟೀಸ್ ಮಾಡಿ ಮತ್ತು ಸ್ವಂತಾಗಿ ನೀವು ಬರೆಯಿರಿ ಎಕ್ಸಾಮ್ದಲ್ಲಿ ಇದು ಮೂರು ಅಂಕಗಳಿಗೆ ಕೇಳಬಹುದು ನನ್ನ ಹೆಸರು ಅರ್ಷಿಯಾನಾಸ್ ಫ್ರಮ್ ಗುಲ್ಬರ್ಗಾ